ಪ್ರಮುಖರು ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಬೇಕು ಅನ್ನೋದರಿಂದ ಪಕ್ಷಗಳಿಗೆ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಾರ್ಯಾರು ಯಾರು ಬಿಸಿಲಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ನಾನು ಈಗಲೇ ಹೇಳಲಿಕ್ಕಾಗಲ್ಲ. ಒಂದು ಎರಡು ಮೂರು ದಿನ ವೆಯ್ಟ್ ಮಾಡಿ. ವಯಸ್ಸು ದತ್ತ ಅವರೇ ಟಿಕೆಟ್ ಕೊಟ್ಟಿರೋದು ನಿಮ್ಗೆ ಮುರುಗಾಯ್ತು ಸರ್? ಗೊತ್ತಿಲ್ಲ ನನಗೆ ಸರ್, ನಾನು ಟೂರಲ್ಲಿದ್ದೀನಿ. ಗರಡೂರು ಕ್ಷೇತ್ರ ಹಾಸನ ಪಾರ್ಲಿಮೆಂಟ್ರಿ ಸೆಗ್ಮೆಂಟಿಗೆ ಬರುತ್ತೆ. ಹಾಸನದ ವಿಷಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದು ಬೇರೆ ರೀತಿಯಲ್ಲಿ ತೀರ್ಮಾನ ಮಾಡಬೇಕಲ್ಲ ಅಂತ ಅದೆಲ್ಲ ಅವ್ರು ಮಾಡ್ಕೋತಾರೆ, ನನಗೇನು ಸಂಬಂಧ ಇಲ್ಲ. ನನ್ನ ಸಂಪರ್ಕದಲ್ಲೇನಿಲ್ಲ. ಅದು ಅಲ್ಲಿ ದೇವೇಗೌಡರವರು ಮೊದಲಿಂದು ಒಂದು ಇದ್ದವರು ಒಡನಾಟಗಳು, ಅವರು ನಾನವರಷ್ಟು. ಅದರಿಂದ ಅವರು ನನ್ನ ಹತ್ರ ಏನು ಚರ್ಚೆ ಮಾಡಲ್ಲ ದತ್ತ ಅವರು. ಅವ್ರು ನನ್ನ ಅವಶ್ಯಕತೆಯೂ ಇಲ್ಲ ಅಂತ ಗೊತ್ತಿದೆ ನನಗೆ. ಪ್ರಮುಖರು ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಬೇಕು ಅನ್ನೋದರಿಂದ ಪಕ್ಷಗಳಿಗೆ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಾರ್ಯಾರು ಯಾರು ಬಿಸಿಲಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ನಾನು ಈಗಲೇ ಹೇಳಲಿಕ್ಕಾಗಲ್ಲ. ಒಂದು ಎರಡು ಮೂರು ದಿನ ವೆಯ್ಟ್ ಮಾಡಿ. ವಯಸ್ಸು ದತ್ತ ಅವರೇ ಟಿಕೆಟ್ ಕೊಟ್ಟಿರೋದು ನಿಮ್ಗೆ ಮುರುಗಾಯ್ತು ಸರ್? ಗೊತ್ತಿಲ್ಲ ನನಗೆ ಸರ್, ನಾನು ಟೂರಲ್ಲಿದ್ದೀನಿ. ಗರಡೂರು ಕ್ಷೇತ್ರ ಹಾಸನ ಪಾರ್ಲಿಮೆಂಟ್ರಿ ಸೆಗ್ಮೆಂಟಿಗೆ ಬರುತ್ತೆ. ಹಾಸನದ ವಿಷಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದು ಬೇರೆ ರೀತಿಯಲ್ಲಿ ತೀರ್ಮಾನ ಮಾಡಬೇಕಲ್ಲ ಅಂತ ಅದೆಲ್ಲ ಅವರು ಮಾಡ್ಕೋತಾರೆ, ನನಗೇನು ಸಂಬಂಧ ಇಲ್ಲ. ನನ್ನ ಸಂಪರ್ಕದಲ್ಲೇನಿಲ್ಲ. ಅದು ಅಲ್ಲಿ ದೇವೇಗೌಡರವರು ಮೊದಲಿಂದು ಒಂದು ಇದ್ದವರು ಒಡನಾಟಗಳು, ಅವರು ನಾನವರಷ್ಟು. ಅದರಿಂದ ಅವರು ನನ್ನ ಹತ್ರ ಏನು ಚರ್ಚೆ ಮಾಡಲ್ಲ ದತ್ತ ಅವರು. ಅವ್ರಿಗೆ ನನ್ನ ಅವಶ್ಯಕತೆಯೂ ಇಲ್ಲ ಅಂತ ಗೊತ್ತಿದೆ ನನಗೆ.